ಕಾಂಗ್ರೆಸ್ ಪಾಳಯದಲ್ಲಿ ಸಂಭವನೀಯ ಪಟ್ಟಿಯ ಸಂಚಲನ. ಅಡ್ಡ ಮತದಾನದ ಆತಂಕಕ್ಕೆ ಕಾಂಗ್ರೆಸ್ ಈಗ ಅಲರ್ಟ್ ಆಗಿದೆ. ಪ್ರತಿಪಕ್ಷಗಳ ಪಂಚಾಸ್ತ್ರದ ಭೀತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಮತ ಸೆಳೆಯುವಂತ ಆತಂಕ ಇದೆ. ನಾಲ್ಕು ಮತಗಳನ್ನ ಕಸಿದ್ರೂ ಸಾಕು, ಫಲಿತಾಂಶದಲ್ಲಿ ಆಗ ವ್ಯತ್ಯಯ ಆಗ್ಬಿಡುತ್ತೆ ಅನ್ನೋ ಭೀತಿ ಕಾಂಗ್ರೆಸ್ನದ್ದು. ಈ ಹಿನ್ನೆಲೆ ಬಿಜೆಪಿ 2 ಜೆಡಿಎಸ್ನ 5 ಶಾಸಕರ ಜೊತೆ ಕಾಂಗ್ರೆಸ್ ಸಂಪರ್ಕದಲ್ಲಿದೆ. ಸೊ ಕೌಂಟರ್ ಪ್ಲಾನ್ ಮಾಡಬೇಕಲ್ಲ ಕಾಂಗ್ರೆಸ್. ಅಡ್ಡ ಮತದಾನದ ಆತಂಕಕ್ಕೆ ಈಗ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿರೋದು. ಐದನೇ ಅಭ್ಯರ್ಥಿ ಕಣಕ್ಕಿಳಿತಿದ್ದ ಹಾಗೆ ಬಿಜೆಪಿ ಮತ್ತು ಜೆಡಿಎಸ್ನ ಲೆಕ್ಕಾಚಾರಗಳು ಏನು ಅನ್ನೋದು ಕಾಂಗ್ರೆಸ್ಗೂ ಗೊತ್ತಾಗಿದೆ. ಸೊ ಅದನ್ನು ತಪ್ಪಿಸ್ಬೇಕು ಅಂದರೆ, ಅಥವಾ ಅದರಿಂದ ಯಾವುದೇ ರೀತಿ ಪರಿಣಾಮಗಳಾಗಬಾರ್ದು ಅಂದರೆ ಕೌಂಟರ್ ಪ್ಲಾನ್ ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಈಗ NDA ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಬಿಜೆಪಿ ಜೆಡಿಎಸ್ ಪ್ಲಾನ್ ಒಂದು ಮಾಡಿದೆಯಲ್ಲ, ಅದನ್ನು ಕಾಂಗ್ರೆಸ್ ಹೇಗೆ ಕೌಂಟರ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದೆ. ಬಿಜೆಪಿ ಶಾಸಕರ ಜೊತೆ ಸಂಪರ್ಕದಲ್ಲಿದ್ದಾರಾ ಕಾಂಗ್ರೆಸ್ಸಿಗರು? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯಸಭಾ ಚುನಾವಣೆ ಈಗ ರೋಚಕ ಘಟ್ಟಕ್ಕೆ ತಿರುವನ್ನು ಕೂಡ ಈಗ ಪಡೆದುಕೊಂಡಿದೆ. ಯಾಕಂತಂದ್ರೆ ಬಿಜೆಪಿ ಒಂದು ಮುಖ್ಯವಾಗಿರುವಂತದ್ದು ಈ ಕೆಲವೇ ಕ್ಷಣಗಳಿಂದಷ್ಟೇ ಭೂಪೇಂದ್ರ ರೆಡ್ಡಿ ಅವರು 5 ಅಭ್ಯರ್ಥಿಯಾಗಿ ಈಗ ನಾಮಪತ್ರವನ್ನು ತಲುಪಿರುವಂತದ್ದು ಈಗ ರೋಚಕ ಘಟ್ಟ ತಲುಪಲು ಕಾರಣ ಆಗಿರುವಂತದ್ದು ಕೂಡ. ಇದರ ಸುಳಿವನ್ನ ಅರ್ತಿರುವಂತಹ ಆಡಳಿತರೋಡ ಕಾಂಗ್ರೆಸ್ ನಿನ್ನೆ ರಾತ್ರಿ ಕೂಡ ಈ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳನ್ನ ಕೂಡ ನಡೆಸಿದೆ. ಒಂದು ಏಕಂತಂದ್ರೆ 5 ಅಭ್ಯರ್ಥಿ ಕಣಕ್ಕಿಳಿಸುತ್ತಿರುವಂತಹ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ತಂತ್ರಗಾರಿಕೆಯನ್ನು ಕೂಡ ಕಾಂಗ್ರೆಸ್ ಈಗ ರೂಪಿಸಿರುವಂತದ್ದು. ಬಿಜೆಪಿ ಮತ್ತು ಜೆಡಿಎಸ್ ನ ಹಲವು ಶಾಸಕರ ಜೊತೆ ಸಂಪರ್ಕವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಾಧಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಿದ್ದೇವೆ. ಬಿಜೆಪಿಯ SC ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನೇರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಉಳಿದಂತೆ ಜೆಡಿಎಸ್ ನ 5 ಶಾಸಕರ ಜೊತೆ ಕೂಡ ಸಂಪರ್ಕವನ್ನು ಸಾಧಿಸಲಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳ್ಬರ್ತಿದೆ. ಅದರಲ್ಲಿ ಕಂದಕೂರ್ ಕೂಡ, ಯಾಕಂತಂದ್ರೆ ಇತ್ತೀಚೆಗೆ ಕಂದಕೂರ್ ಅವರು ತಂದೆ ತೀರ್ಕೊಂಡಂತ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಅವರು ಹೋಗಿರ್ಲಿಲ್ಲ ಅನ್ನುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ಅವರು ಅಸಮಾಧಾನಕ್ಕೆ ಬಂದಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಅವ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಉಳಿದಂತೆ ಕೂಡ ಇನ್ನು 4 ಒಟ್ಟು ಜೆಡಿಎಸ್ ನ 5 ಶಾಸಕರು ಕೂಡ ಸಿಎಂ ಮತ್ತು DSM ಇಬ್ಬರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಅಡ್ಡ ಮತದಾನ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಒಂದು ರೀತಿ ಆತಂಕ ಕೂಡ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ನಡೆದಂತ ಶಾಸಕಾಂಗ ಸಭೆಯಲ್ಲಿ ಕೂಡ ಯಾರು ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತೆಗಳದ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ನಾರಾಯಣ್ ಸಾ ಬಾಂಡ್ವಿ ಅವರು ಅಭ್ಯರ್ಥಿಯನ್ನಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಭೂಪೇಂದ್ರ ರೆಡ್ಡಿ ಅವರನ್ನ ಬಿಜೆಪಿ JDSನ NDA ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ಲಿಕ್ಕೆ ಕಾರಣ ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು JDSನಲ್ಲಿ ಇರತಕ್ಕಂಥ ಮತದಾನ ನಮ್ಮ ಶಾಸಕರುಗಳ ಸಂಖ್ಯೆ ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಭೂಪೇಂದ್ರ ರೆಡ್ಡಿ ಅವರು 2 ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ದೆಹಲಿಯ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರು ಮತ್ತು ರಾಜ್ಯ ಘಟಕದ ಬಿಜೆಪಿಯ ಅಧ್ಯಕ್ಷರು ಮತ್ತು ಪಕ್ಷದ ಮುಖಂಡರು ಎಲ್ಲ ಸೇರಿ ಈ ತೀರ್ಮಾನ ಇವತ್ತೇನು ಮಾಡಿದ್ದೇವೆ. ಇವತ್ತು ನಮ್ಮ ಒಂದು ಮತದ ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿ ಒಂದು ಭಾಗ. ಅದರ ಜೊತೆಗೆ ಇವತ್ತಿನ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ